ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಕಥಾವಚನ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ರೂಪದರ್ಶಿ ಕೆ ವಿ ಅಯ್ಯರ್ ಬರೆದಿರುವಂತಹ ಪುಸ್ತಕ ಪುಸ್ತಕ ಇಪ್ಪತ್ತ ಐದನೆಯ ಭಾಗ ಆನೆಸ್ಟು ಅವನಿಗೆ ಮುಖಕ್ಕೆ ಮಾರಣಾಂತಿಕ ಗಾಯ ಆಗಿ ಕಣ್ಣು ಬಲ ಕಣ್ಣು ದವಡೆ ಎಲ್ಲ ಹಲ್ಲು ಮೊದಲ ಹಲ್ಲೆಲ್ಲ ಕಳ್ಕೊಂಡು ಮುಖ ತುಂಬಾ ಬಿಭತ್ಸ ರೂಪ ತಾಳಿದು ತಿಳಿದ ಮೇಲೆ ಯುವನ ಒಂದು ಅವಳು ಇವನಿಗೋಸ್ಕರ ಹಂಬಲಿಸುವುದು ಮತ್ತು ತಿಳಿದ ಮೇಲೆ ತಾನು ಹೇಗೆ ಅವಳಿಗೆ ಮುಖ ತೋರಿಸುವುದು ಆಮೇಲೆ ಈ ಈ ಬದುಕಿಗೆ ಕಾರಣವಾದಂತ ಟಾಯಿಟ್ನನ್ನ ತಾನು ಕೊಲೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದ ಮುಂದಿನ ಭಾಗವನ್ನ ಕೇಳೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಮಧ್ಯರಾತ್ರಿ ಆಗುತ್ತಾ ಬಂತು ಆಳೊಬ್ಬನು ನನ್ನ ಕೋಣೆಯ ಹೊರಗೆ ರಾತ್ರಿಯ ವೇಳೆ ಮಲಗಿಕೊಳ್ಳುತ್ತಿದ್ದ ಆ ದಿನವೂ ಅವನು ಯಥಾಪ್ರಕಾರವಾಗಿ ಮಲಗಿ ಗೊರಕೆ ಹೊಡೆಯುತ್ತಿದ್ದ ನನಗೆ ಅದೇ ಸುಸಮಯವಾಗಿತ್ತು ರುಗ್ನಾಲಯದ ಬಟ್ಟೆಗಳನ್ನೆಲ್ಲ ಕಳಚಿ ಹಾಕಿ ನನ್ನ ಹಳೆಯ ಬಟ್ಟೆಗಳನ್ನು ತೆಗೆದು ತೊಟ್ಟುಕೊಂಡೆ ಆ ರುಗ್ಣ ರುಗ್ನಾಲಯದ ಹೊರಬಾಗಿಲು ಯಾವ ಕಡೆ ಇರುವುದು ಅದನ್ನು ರಾತ್ರಿ ವೇಳೆಯಲ್ಲಿ ಹೇಗೆ ಭದ್ರಪಡಿಸುತ್ತಿದ್ದರು ನನಗೆ ತಿಳಿಯದು ಆ ರುಗ್ಣಾಲಯದಲ್ಲಿ ಆರೆಂಟು ರೋಗಿಗಳು ಮೂರು ನಾಲ್ಕು ಆಳುಗಳು ಇರುತ್ತಿದ್ದರು ಇವರೊಬ್ಬರ ಕಣ್ಣಿಗೂ ನಾನು ಬೀಳಬಾರದು ಒಂದು ವೇಳೆ ಹಠಾತ್ ಹಠಾತ್ತಾಗಿ ಸಿಕ್ಕಿಬಿದ್ದರೆ ನನ್ನ ಗತಿ ಇನ್ನು ಯಾವ ನಾಯಿಗೂ ಬೇಡ ನಾನು ಕರ್ತವ್ಯ ಭ್ರಷ್ಟನಾಗುತ್ತಿದ್ದೆ ಯುವನ ಸಾಯಬಹುದು ಇದು ಮಾತ್ರ ಸರ್ವತ ಆಗಬಾರದು ಹೇಗೆ ಮಾಡಲಿ ಏನು ಮಾಡಲಿ ನನ್ನ ಹೊಸ ದೈವ ಈಗ ನನ್ನನ್ನು ಕೈಬಿಡುವುದೇ ಇಲ್ಲ ದೈವನಷ್ಟುಹೀನ ದೈವವಲ್ಲವದು ನನ್ನ ಕೊನೆಯ ಆಸೆಯನ್ನು ಈ ಸೈತಾನ ಪೂರೈಸಿಯೇ ಕೊಡುತ್ತಾನೆ ನಂಬಿದವರನ್ನು ಉದ್ಧರಿಸಿಯೇ ಉದ್ಧರಿಸುವನು ಎಲೆ ಸದಾ ಎಚ್ಚರದಿಂದಿರುವ ಸೈತಾನನೇ ನಿನಗೆ ನಮಸ್ಕರಿಸುತ್ತಿದ್ದೇನೆ ನನ್ನನ್ನು ಕೈ ಹಿಡಿದು ನಡೆಸು ನಾನು ನಿನ್ನ ಮಗ ನೀನು ನನ್ನ ತಂದೆ ತಾಯಿ ಸಮಸ್ತ ಈ ಪ್ರಪಂಚದ ಮೇಲೆ ನಿನ್ನ ರಾಜ್ಯವೇ ಬೇಗ ಬರಲಿ ನಿನ್ನ ಶಕ್ತಿ ಸಾವಿರ ಮಡಿಯಾಗಲಿ ಎಂದು ಸೈತಾನನ್ನು ನೆನೆಸಿಕೊಂಡು ನಮಸ್ಕರಿಸಿ ಕಾರ್ಯೋನ್ಮುಖನಾದೆ ತಂದೆಯ ಮೇ ತಲೆಯ ಮೇಲೆ ಒಂದು ಕರಿಯ ಬಟ್ಟೆ ಮುಸುಕೊಂದನ್ನು ಎಳೆದುಕೊಂಡು ಮೆಲ್ಲನೆ ನನ್ನ ಕೋಣೆಯ ಬಾಗಿಲನ್ನು ತೆರೆದು ಹೊರಗೆ ಇಣುಕಿ ನೋಡಿದೆ ಆಳೊಬ್ಬನು ಮುಸುಕು ಹಾಕಿ ಮಲಗಿ ಗೊರಕೆ ಹೊಡೆಯುತ್ತಿದ್ದ ಹೊರಗಡೆ ವಿಶಾಲವಾಗಿತ್ತು ಎಡಗಡೆ ಬಲಗಡೆ ನಾಲ್ಕಾರು ಬಾಗಿಲುಗಳಿದ್ದವು ಅವುಗಳೆಲ್ಲ ನನ್ನ ಕೋಣೆಯಂತಿದ್ದ ಕೋಣೆಗಳೇ ಎಂದುಕೊಂಡೆ ಅವುಗಳ ಬಾಗಿಲು ಮುಚ್ಚಿದ್ದವು ಒಳಗೆ ನನ್ನಂತ ನತದೃಷ್ಟ ರೋಗಿಗಳು ಇದ್ದಾರೋ ಏನೋ ಆ ವಿಶಾಲವಾದಾಪಡಾಲೆಗೆ ಸೇರಿಕೊಂಡಂತೆ ಒಂದು ಉದ್ದನೆಯ ಓಣಿ ಕಂಡಿತು ಆ ಓಣಿಯಲ್ಲಿಯೂ ಒಂದು ಸಣ್ಣ ದೀಪ ಉರಿಯುತ್ತಿತ್ತು ಓಣಿಯ ಇಕ್ಕಡೆಗಳಲ್ಲೂ ಎರಡೆರಡು ಕೋಣೆಗಳಿದ್ದವು ಬಹುಶಃ ಉಗ್ರಾಣ ಬಚ್ಚಲು ಮನೆ ಅಡುಗೆ ಮನೆಗಳಿರಬಹುದು ಆ ಓಣಿಯಲ್ಲೂ ಒಬ್ಬ ಆಳು ಮಲಗಿದ್ದ ಅವನು ಎಚ್ಚೆತ್ತಿರುವನು ಏನೋ ಒಂದು ಸಂಶಯ ಉಂಟಾಯಿತು ಅವನನ್ನು ಹತ್ತು ಹದಿನೈದು ನಿಮಿಷಗಳ ಕಾಲ ಹಾಗೆ ನೋಡುತ್ತಿದ್ದೆ ಅವನು ಕದಲು ಮೊದಲಿಲ್ಲ ಆದ್ದರಿಂದ ನಿದ್ದೆ ಹೋಗಿರಬಹುದು ನಿರ್ಧರಿಸಿದೆ ಹೇಗಾದರೂ ಜೀವರಕ್ಷಣೆಗೆ ಇರಲೆಂದು ನನ್ನ ಕೋಣೆಯ ಹೊರಗೆ ಮಲಗಿದ್ದ ಆಳು ತನ್ನ ರಕ್ಷಣೆಗೆಂದೇ ತನ್ನ ಪಕ್ಕದಲ್ಲಿಟ್ಟುಕೊಂಡಿದ್ದ ದಪ್ಪ ದೊಣ್ಣೆಯನ್ನು ಕೈಗೆ ತೆಗೆದುಕೊಂಡು ಕಾಲಿಗೆ ಮೆಟ್ಟುಕೊಂಡಿದ್ದ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕಳ್ಳನಂತೆ ಉಂಗುಟ ಮಾತ್ರವನ್ನು ಊರಿ ನಡೆಯುತ್ತಾ ಓಣಿಗೆ ಬಂದೆ ಓಣಿಯಲ್ಲಿದ್ದ ಆಳು ಚೆನ್ನಾಗಿ ನಿದ್ರಿಸುತ್ತಿದ್ದ ಸೈತಾನ ತನಗೆ ಪೂರ್ಣ ಸಹಾಯಕನಾಗಿದ್ದನೆಂದು ಆಗ ನನಗೆ ಪೂರ್ಣ ಭರವಸೆ ಬಂತು ಅಲ್ಲಿಟ್ಟ ಇ ಅಲ್ಲಿಟ್ಟಿದ್ದ ಚಿಕ್ಕ ಕೈ ಬೆಳಕನ್ನು ಕೈಯಲ್ಲಿ ಹಿಡಿದುಕೊಂಡು ಸುತ್ತಮುತ್ತ ಜಾಗರೂಕನಾಗಿ ನೋಡುತ್ತಾ ಮುಂದುವರಿದೆ ಆ ಸನ್ನಿವೇಶದಲ್ಲಿ ನನ್ನನ್ನು ಯಾರಾದರೂ ಹಿಡಿಯಲು ಬಂದರೆ ಅಥವಾ ಅಡ್ಡ ಬಂದಿದ್ದರೆ ಕೈಯಲ್ಲಿದ್ದ ದೊಣ್ಣೆಯನ್ನು ಅವರನ್ನು ದೊಣ್ಣೆಯಿಂದ ಅವರನ್ನು ಬಡಿಯುವುದಕ್ಕೂ ನಾನು ಸಿದ್ಧನಾಗಿದ್ದೆ ಆದರೆ ನನ್ನ ದೇವನಾಥ ಸೈತಾನ ಆ ಕೃತ್ಯವನ್ನು ನನ್ನ ಕೈಯಿಂದ ಮಾಡಿಸಲಿಲ್ಲ ಇನ್ನು ಸ್ವಲ್ಪ ದೂರ ನಡೆದು ಹೋದ ಮೇಲೆ ಬೀದಿಯ ಬಾಗಿಲ ಬಳಿಗೆ ಬಂದೆ ಆ ದೊಡ್ಡ ಬಾಗಿಲಿಗೆ ಎರಡು ಮುಚ್ಚಳಗಳಿದ್ದವು ಅವುಗಳನ್ನು ಮುಚ್ಚಿ ಅಗಳಿಯನ್ನು ಹಾಕಿ ಇನ್ನೂ ಭದ್ರಪಡಿಸಲು ಉದ್ದದ ಕಬ್ಬಿಣದ ಪಟ್ಟಿಯೊಂದನ್ನು ಎರಡು ಕೊಕ್ಕೆಗಳ ನಡುವೆ ಸಿಕ್ಕಿಸಿಟ್ಟಿದ್ದರು ನಾನು ಅವುಗಳನ್ನು ಸ್ವಲ್ಪವೂ ಸದ್ದಿಲ್ಲದಂತೆ ತೆರೆಯಲು ಸ್ವಲ್ಪ ಹೊತ್ತೇ ಹಿಡಿಯಿತು ಬಾಗಿಲು ತೆರೆಯಿತು ಕತ್ತಲ ಕೋಣೆಯ ನನ್ನ ಸೆರೆಮನೆಯ ಅವಧಿ ಆ ಹೊತ್ತಿಗೆ ಪೂರ್ಣವಾಯಿತು ಬಯಲಲ್ಲಿನ ತಣ್ಣನೆಯ ಗಾಳಿ ನನಗೆ ನಾವು ಚೈತನ್ಯವನ್ನು ಉಲ್ಲಾಸವನ್ನು ಕೊಟ್ಟಿತು ಆ ಕಬ್ಬಿಣದ ಪಟ್ಟಿಯನ್ನು ಕೈಯಲ್ಲಿ ತೆಗೆದುಕೊಂಡು ಮೆಲ್ಲನೆ ಬಾಗಿಲನ್ನು ಎಳೆದು ಮುಚ್ಚಿದೆ ಇನ್ನು ನಾನು ಬದುಕಿದೆ ಎಂದುಕೊಂಡೆ ಕೆಲವೇ ಮೋಡಗಳಿದ್ದ ನೀಲಾಕಾಶದಲ್ಲಿ ಅರ್ಧ ಚಂದ್ರದ ಬೆಳದಿಂಗಳು ಮನೋಹರವಾಗಿತ್ತು ಶೀತಲ ಮಾರುತವು ಮನಸ್ಸನ್ನು ಸ್ವಲ್ಪ ಸುಖಪಡಿಸಿತು ಪ್ರಕೃತಿಯ ಸೊಬಗನ್ನು ಆನಂದಿಸಲು ಇದು ನನಗೆ ಸಮಯವಲ್ಲ ಎನಿಸಿತು ಆಳುಗಳು ಯಾರಾದರೂ ಎಚ್ಚೆತ್ತು ನನ್ನನ್ನು ಬೆನ್ನೆಟ್ಟಿ ಬಂದಾರೆಂಬ ಭಯದ ಮೇಲೆ ರುಗ್ಣಾಲಯದ ಬಾಗಿಲ ಹೊರ ಚಿಲಕವನ್ನು ಹಾಕಿ ಅಲ್ಲಿಂದ ಬೇಗ ಬೇಗನೆ ಮುಂದಕ್ಕೆ ಮುಂದಕ್ಕೆ ಹೊರಟೆ ದೊಡ್ಡ ಪಾಟೆಗಳಲ್ಲಿ ನಗರದ ಕಾವಲಿನವರು ಇನ್ನು ಯಾರಾದರೂ ತಿರುಗಾಡುತ್ತಿರಬಹುದೆಂದು ಸಣ್ಣ ಓಣಿಗಳನ್ನೇ ಹುಡುಕಿ ಹೋದೆ ಎಲ್ಲಿಗೆ ಹೋಗುವುದೆಂದು ನಿರ್ಧರಿಸಿರಲಿಲ್ಲ ಆ ಊರಿಗೆ ಸಮೀಪ ಒಂದು ದೊಡ್ಡ ಗುಡ್ಡವಿತ್ತು ಅದರಲ್ಲಿ ತಲೆ ತಗ್ಗಿಸಿಕೊಂಡಿರಬಹುದು ಎಂಬ ಒಂದು ಆಶೆ ಹೊಳೆದು ಆ ಗುಡ್ಡವನ್ನೇ ಗುರಿಯಾಗಿಟ್ಟುಕೊಂಡು ನಡೆದೆ ಮೈಯಲ್ಲಿ ತ್ರಾಣವಿಲ್ಲದಿದ್ದರೂ ಮನಸ್ಸಿನ ತ್ರಾಣದಿಂದ ಪ್ರಾಣ ಭಯದಿಂದ ಬೇಗ ಬೇಗ ನಡೆದೆ ಸುಮಾರು ಒಂದು ಗಂಟೆಯ ಕಾಲ ನಡೆದಿರಬಹುದು ಅಲ್ಲಿಗೆ ನನಗೆ ಬಲು ಆಯಾತವಾಯಿತು ಮೇಲುಬ್ಬಸವೂ ಬಂತು ಗುಡ್ಡ ಇನ್ನು ಒಂದೆರಡು ಮೈಲಿಗಳ ದೂರವಿತ್ತು ಸೈತಾನನ ದಯೆಯಿಂದ ಅದುವರೆಗೆ ನಾನು ಯಾರ ಕಣ್ಣಿಗೂ ಬೀಳಲಿಲ್ಲ ಒಂದು ಮರದ ಬುಡದ ಹಿಂದೆ ಅವಿತು ಕುಳಿತು ಸ್ವಲ್ಪ ಆಯಾಸ ಪರಿಹರಿಸಿಕೊಂಡೆ ಆಗ ಪಟ್ಟಣದ ಕೊತ್ತವಾಲ ಚಾವಡಿಯಿಂದ ಎರಡು ಹೊಡೆಯಿತು ಎದ್ದು ನಿಂತು ಬೆಟ್ಟದ ಕಡೆಗೆ ನೋಡಿ ಓ ಪುರಾತನ ಪರ್ವತವೇ ನಾನು ನಿನ್ನ ಬಳಿಗೆ ಅತಿಥಿಯಾಗಿ ಬರುತ್ತಿದ್ದೇನೆ ನನಗೆ ಆಶ್ರಯ ನೀಡು ನಿನ್ನ ಗರ್ಭದಲ್ಲಿ ಎಷ್ಟೋ ಜೀವಿಗಳು ಮನೆ ಮಾಡಿಕೊಂಡಿವೆ ನಾನು ಆ ಎಲ್ಲ ಜೀವಿಗಳಿಗಿಂತಲೂ ನಿಕೃಷ್ಟ ಜೀವಿ ನಾನೀಗ ಮನುಷ್ಯನೂ ಅಲ್ಲ ಪ್ರೇತವೂ ಅಲ್ಲ ಭೂತವೂ ಅಲ್ಲ ತಿರಿಯ ಪ್ರಾಣಿಯೂ ಅಲ್ಲ ನಾನು ಒಂದು ಅತಿ ವಿಕಾರ ಜಂತು ಮಾನವ ಜನ್ ಸಮಾಜದಲ್ಲಿ ಈಗ ನನಗೆ ಸ್ಥಳವಿಲ್ಲ ನಿನ್ನೊಡನೆ ಇರುವ ಬಂಡೆಗಳ ಸಂಧಿಗೊಂದಿ ಗೊಂದಿ ಕುರುಕುಲುಗಳಲ್ಲಿ ನನಗೆ ನೆರಳನ್ನು ಕೊಡು ಎನ್ನುತ್ತಾ ಕಷ್ಟದಿಂದ ನಡೆದೆ ನನ್ನ ಕೈಯಲ್ಲಿ ದೊಣ್ಣೆ ಇತ್ತು ರುಗ್ನಾಲಯದ ಬಾಗಿಲುಗಳನ್ನು ಭದ್ರಪಡಿಸಲು ಹಾಕಿದ್ದ ಕಬ್ಬಿಣದ ಪಟ್ಟಿ ಆ ಪಟ್ಟಿಯನ್ನು ನಾನು ಉದ್ದೇಶಪೂರ್ವಕವಾಗಿಯೇ ತಂದಿದ್ದೆ ಅದನ್ನೇ ರಕ್ಷಣೆಯ ಆಯುಧವನ್ನಾಗಿಯೂ ತಾಯಿಟ್ಟಿನ ಮರಣದ ಆಯುಧವನ್ನಾಗಿಯೂ ಉಪಯೋಗಿಸಬಹುದು ಎಂಬ ಯೋಚನೆಯಿಂದ ಈಗ ನಾನು ಬೆಟ್ಟದ ಬುಡಕ್ಕೆ ಬಂದಿದ್ದೆ ಮೇಲೆ ಹತ್ತಲು ದಾರಿಯನ್ನು ಹುಡುಕುತ್ತಾ ಹತ್ತ ನಡೆ ಅಲೆದಾಡಿದೆ ಬೆಳದಿಂಗಳು ನನಗೆ ಬಹು ಸಹಾಯ ಮಾಡಿತು ಊರಿನ ದನಕರುಗಳು ಕುರಿಮೇಕೆಗಳು ತುಳಿದು ಮಾಡಿದ್ದ ಒಂದು ಕಾಲು ದಾರಿ ಮಬ್ಬುಮಬ್ಬಾಗಿ ಕಂಡು ಬಂದಿತು ನಾನು ಅದೇ ಹಾದಿಯನ್ನು ಹಿಡಿದು ಕೋಲನ್ನು ಕಬ್ಬಿಣದ ಪಟ್ಟಿಯನ್ನು ಊರುಗೋಲು ಮಾಡಿಕೊಂಡು ಮೆಲ್ಲ ಮೆಲ್ಲನೆ ಗುಡ್ಡವನ್ನು ಹತ್ತಲು ಮೊದಲಿಟ್ಟೆ ನನಗೆ ಆಗಲೇ ದೇಹದ ಶಕ್ತಿಯೆಲ್ಲ ಕುಗ್ಗಿ ಹೋಗಿತ್ತು ಹೆಜ್ಜೆ ಹೆಜ್ಜೆಗೂ ಮೇಲುಸಿರು ಬರುತ್ತಿತ್ತು ರುಗ್ನಾಲಯದಿಂದ ಬರುವಾಗ ನನ್ನ ಕೋಣೆಯಲ್ಲಿಯೇ ಇದ್ದ ರೊಟ್ಟಿಯನ್ನಾದರೂ ತಂದಿದ್ದರೆ ಚೆನ್ನಾಗಿರುತ್ತಿತ್ತು ಅವಸರದಲ್ಲಿ ನನಗದು ತೋಚಲಿಲ್ಲ ಈಗ ನನಗೆ ಬಾಯಾರಿಕೆಯು ದಣಿಯೂ ಹೆಚ್ಚಾಗಿತ್ತು ನಿಶ್ಶಕ್ತಿಯಿಂದ ಕಾಲುಗಳಲ್ಲಿ ನಡುಕ ಉಂಟಾಗಿತ್ತು ನಿಧಾನವಾಗಿ ಬಹು ನಿಧಾನವಾಗಿ ದಾರಿಯಲ್ಲದ ಆ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ನಾಲ್ಕು ಹೆಜ್ಜೆಗೊಮ್ಮೆ ಆರು ಹೆಜ್ಜೆಗೊಮ್ಮೆ ಯಾವುದಾದರೂ ಆಸರೆಯನ್ನು ಅವಲಂಬಿಸಿ ಒಂದೆರಡು ನಿಮಿಷ ವಿಶ್ರಮಿಸಿಕೊಳ್ಳುತ್ತಾ ಪುನಃ ಮುಂದೆ ಅಡಿ ಇಡುತ್ತಿದ್ದೆ ಪಾಪಿಗಳು ಕೊಲೆಗಡುಕರು ದ್ರೋಹಿಗಳು ವಂಚಕರು ಕಳ್ಳರು ಸುಖವಾಗಿ ಜೀವಿಸುತ್ತಿರುವ ಪ್ರಪಂಚದಿಂದ ಬೆಳಕಿನಲ್ಲಿ ತಿರುಗಾಡಲು ಅಂಜುವ ಅರಣ್ಯ ಮೃಗದಂತೆ ನಾನು ಆ ಬೆಟ್ಟದಲ್ಲಿ ಪೊಟರೆಯನ್ನು ಹುಡುಕುತ್ತಾ ಹೊರಟೆ ಸುಮಾರು ಬೆಳಕು ಹರಿಯುವ ಹೊತ್ತಿಗೆ ಗುಡ್ಡದ ತುದಿ ಹತ್ತಿರಕ್ಕೆ ಬಂದೆ ಆ ಚಿಕ್ಕ ಗುಡ್ಡವನ್ನು ಹತ್ತುವುದಕ್ಕೆ ನನಗೆ ಎರಡು ಗಂಟೆಗಳ ಕಾಲ ಬೇಕಾಯಿತು ವಯಸ್ಕರು ಅದನ್ನು ಅರ್ಧ ಗಂಟೆಯಲ್ಲಿ ಹತ್ತಬಹುದಾಗಿತ್ತು ಇನ್ನು ತುತ್ತ ತುದಿಗೆ ಹತ್ತುವುದನ್ನು ನಿಲ್ಲಿಸಿ ಪೂರ್ವ ಪಾರ್ಶ್ವದ ದಿಕ್ಕನ್ನು ಹಿಡಿದು ಹೋದೆ ಪೂರ್ವಾಕಾಶವು ಕೆಂಜಾಗಿ ಹೊಂದುತ್ತಿತ್ತು ಬೆಳದಿಂಗಳು ಕಂದುತ್ತಾ ಬಂದಿತ್ತು ಆಗ ನಾನು ಎರಡು ದೊಡ್ಡ ಬಂಡೆಗಳ ಸೇಲಿನಲ್ಲಿ ಒಂದು ಕತ್ತಲಾದ ಗವಿಯಂತಿದ್ದ ಸ್ಥಳಕ್ಕೆ ಬಂದು ಸೇರಿದೆ ಒಳಗಡೆ ಏನು ಹಾವಿದೆಯೋ ಯಾವ ಮೃಗವಿದೆಯೋ ಎಂದು ಭಯವಾಗುತ್ತಿತ್ತು ಕೈಯಲ್ಲಿದ್ದ ಕಬ್ಬಿಣದ ಪಟ್ಟಿಯನ್ನು ಬಂಡೆಯ ಮೇಲೆ ಬಡಿದು ಶಬ್ದ ಮಾಡಿದೆ ಯಾವ ಜಂತುವು ಹೊರಗೆ ಬರಲಿಲ್ಲ ಸದ್ಯಕ್ಕೆ ಇದೇ ನನಗೆ ಮನೆ ಎಂದುಕೊಂಡು ಕೋಲಿನಿಂದ ನೆಲವನ್ನು ತಡಗುತ್ತಾ ಒಳಗೆ ಹೊಕ್ಕಿ ಎಂಟು ಒಂಬತ್ತು ಹೆಜ್ಜೆ ದೂರವೇ ಆ ಬಿರುಕು ಇದ್ದದ್ದು ಕೆಳಗಡೆ ನೆಲ ಸಮಯ ಇರಲಿಲ್ಲ ಹಿಣಕೊಳ್ಳವಾಗಿತ್ತು ಸದ್ಯದ ಸ್ಥಿತಿಯಲ್ಲಿ ಇಷ್ಟು ಮಾತ್ರವಾದರೂ ಮರೆ ದೊರೆಯಿತಲ್ಲ ಎಂದು ನೆಟ್ಟು ಸುರಿಬಿಟ್ಟು ಹೊದೆಯಲು ತಂದಿದ್ದ ಬಟ್ಟೆಯನ್ನು ಹಾಸಿ ಕೈಕಾಲುಗಳನ್ನು ಚಾಚಿ ಸೈತಾನನನ್ನು ಸ್ಮರಿಸಿ ಅವನಿಗೆ ನನ್ನನ್ನು ಇಲ್ಲಿಯವರೆಗೆ ಸುರಕ್ಷಿತವಾಗಿ ಯಾರೊಬ್ಬರ ಕಣ್ಣಿಗೂ ಬೀಳದಂತೆ ಕರೆ ತಂದುದಕ್ಕೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸಿ ನಿದ್ದೆಯಲ್ಲಿ ನನ್ನನ್ನು ಕಾಯ್ದುಕೊಳ್ಳಬೇಕೆಂದು ಪ್ರಾರ್ಥಿಸಿ ಮಲಗಿದೆ ಆಗಿದ್ದ ಆಯಾಸದಿಂದ ಗಾಢವಾದ ನಿದ್ರೆ ಬಂತು ಎಷ್ಟು ಹೊತ್ತು ಹಾಗೆ ಆಯಾಸದಲ್ಲಿ ನಿದ್ರೆ ಹೋದೆ ತಿಳಿಯಲು ಎಚ್ಚೆತ್ತಾಗ ಹೊರಗೆ ಚೆನ್ನಾಗಿ ಬಿಸಿಲೇರಿತ್ತು ಮೆಲ್ಲಗೆ ತವಳಿಕೊಂಡು ಬಂದು ಹೊರಗೆ ತಲೆ ಇಟ್ಟು ನೋಡಿದೆ ಸೂರ್ಯ ಸುಮಾರು ನಡುನೆದ್ಯ ಸಮೀಪಕ್ಕೆ ಬಂದಿದ್ದ ನನಗ ಹಸಿವು ಬಾಯಾರಿಕೆ ಬಹಳವಾಗಿತ್ತು ಹಸಿವಿಗಿಂತ ಬಾಯಾರಿಕೆಯೇ ಹೆಚ್ಚಾಗಿತ್ತು ನಾಲಗೆ ಗಂಟಲುಗಳು ಒಣಗಿ ಹೋಗಿದ್ದವು ಹಾಗೆಯೇ ಇನ್ನು ಸ್ವಲ್ಪ ತವಳಿಕೊಂಡು ಈಚೆಗೆ ಬಂದೆ ಯಾರಾದರೂ ಕಂಡರೆ ಏನು ಗತಿ ಎನಿಸಿತು ಬಾಯಾರಿಕೆಯನ್ನು ಇನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಪದರಗಳ ಮಧ್ಯೆ ಅಡಗಿಕೊಂಡು ತವಳಿಕೊಂಡು ಎಲ್ಲಾದರೂ ಜವುಗಿನ ನೀರು ಸಿಗಬಹುದೇ ಎಂದು ಹುಡುಗಿಕೊಂಡು ಹೋದೆ ಸ್ವಲ್ಪ ದೂರದಲ್ಲಿ ಒಂದೆರಡೆ ಒಂದೆಡೆ ಹಸಿರು ಒತ್ತಾಗಿ ಬೆಳೆದಿತ್ತು ಅಲ್ಲಿ ನೀರಿನ ಆಸರೆ ಇದ್ದೇ ಇರಬೇಕು ಎನ್ನಿಸಿತು ನೀರಿನ ಆಶೆ ನನ್ನನ್ನು ಅಷ್ಟು ದೂರದವರೆಗೂ ತವಳಿಕೊಂಡು ಹೋಗುವಂತೆ ಮಾಡಿತು ಅಡಿಗಡಿಗೂ ಮುಂದೆ ನೋಡುತ್ತಾ ಹಿಂದಿರುಗಿ ನೋಡುತ್ತಾ ಪಕ್ಕಗಳಲ್ಲಿ ನೋಡುತ್ತಾ ಬಹು ಭಯದಿಂದ ಹೋದೆ ಒಂದೆಡೆ ಕಾಲಿಗೆ ಸ್ವಲ್ಪ ತಣ್ಣಗಿದ್ದ ಜೌಜಿ ನೆಲ ಜೌ ಜೌಗು ನೆಲ ಸಿಕ್ಕಿತು ನೆಲ ಮಾತ್ರ ಸ್ವಲ್ಪ ಜವುಗಾಗಿತ್ತೇ ವಿನ ನೀರು ಹರಿಯುತ್ತಿದ್ದುದು ಎಲ್ಲಿಯೂ ಕಾಣಬರಲಿಲ್ಲ ಪಕ್ಕದ ಬಂಡೆಗಳ ಬಿರುಕಿನಲ್ಲಿ ಒಂದು ಕತ್ತಲೆಯ ಗವಿಯಂತಿದ್ದ ಸ್ಥಳ ಕಾಣಿಸಿತು ಅಲ್ಲಿ ಸ್ವಲ್ಪ ತಂಪಾಗಿರಬಹುದೆಂದು ವಿಶ್ರಮಿಸಿಕೊಳ್ಳಬಹುದು ಎಂದು ಹೋದೆ ಆ ಕತ್ತಲೆಯ ಗುಹೆಯಲ್ಲಿ ಮೇಲಿನ ಬಂಡೆಗಳಿಂದ ಒಂದು ತೆರನಾದ ಕಲ್ಲು ಕಡ್ಡಿಯಂತೆ ಉದ್ದಕ್ಕೆ ಬರುಬರುತ್ತಾ ಮೊನಚಾಗಿ ಅತ್ತಾಗಿ ಎಡೆ ನೆಲದ ಕಡೆಗೆ ಬೆಳೆದು ಬಂದು ಆ ಕೊನೆಗಳಿಂದ ನೀರು ಸದಾ ತೊಟ್ಟಿಕ್ಕುತ್ತಿತ್ತು ಇದೇನೆಂದು ಅದನ್ನು ಕೈಯಲ್ಲಿ ಹಿಡಿದು ರುಚಿ ನೋಡಿದೆ ನನ್ನ ಸೈತಾನನು ನನ್ನನ್ನು ಅಮೃತದೆಡೆಗೆ ಕೊಂಡೊಯ್ದಿದ್ದ ತೊಟ್ಟಿಕ್ಕುತ್ತಿದ್ದ ಆ ನೀರಿಗೆ ಬಾಯೊಡ್ಡಿ ಆ ಜೌಗಿನಲ್ಲೇ ಬಿದ್ದುಕೊಂಡೆ ತೊಟ್ಟಿಕ್ಕುವ ನೀರಿನಿಂದ ಆ ತಡೆಯಲಾರದ ಬಾಯಾರಿಕೆ ಹಾರುವುದೆಷ್ಟು ಎಂದಿಗೆ ಸುಮಾರು ಒಂದು ಗಂಟೆಗಳ ಕಾಲ ಆ ತೊಟ್ಟು ಗುಡುಕರಿಸುತ್ತಾ ಮಲಗಿದ್ದೆ ಒಂದೆರಡು ದೊಡ್ಡ ಬಟ್ಟಲುಗಳಷ್ಟು ನೀರು ನನ್ನ ಹೊಟ್ಟೆಯನ್ನು ಸೇರಿರಬಹುದು ಸ್ವಲ್ಪ ಸಮಾಧಾನವಾಯಿತು ಎದ್ದು ಕುಳಿತು ಈ ತೊಟ್ಟುಕುತ್ತಿರುವ ನೀರೆಲ್ಲ ಎಲ್ಲಿಯಾದರೂ ಹರಿದು ಹೋಗಿರಬೇಕು ಇಲ್ಲಿ ಈ ನೆಲದಲ್ಲಿಯೇ ಇಂಗಿ ಹೋಗುವುದಿಲ್ಲ ಎಷ್ಟೋ ವರ್ಷಗಳಿಂದ ಇದು ಹೀಗೆ ತೊಟ್ಟುಕುತ್ತಿದೆಯೋ ನೀರು ಎಲ್ಲಿಯಾದರೂ ಸಣ್ಣಗೆ ಹರಿದು ಯಾವುದಾದರೂ ಹಳ್ಳ ಸೇರಿರಬೇಕು ಎಂದು ಯೋಚಿಸುತ್ತಾ ಪರೀಕ್ಷಿಸತೊಡಗಿದೆ ನನ್ನ ಒಕ್ಕಣ್ಣಿನಿಂದ ಚೆನ್ನಾಗಿ ನೋಡಿದೆ ತೊಟ್ಟಿಕ್ಕಿದ್ದ ನೀರು ಪೊದೆ ಪೊದೆಗಳ ನಡುವೆ ಕಲ್ಲುಗಳ ಅಡಿಯಲ್ಲಿ ಹರಿದು ಇಪ್ಪತ್ತು ಹೆಚ್ಚುಗಳು ದೂರದಲ್ಲಿ ಒಂದು ಹಳ್ಳದಲ್ಲಿ ತಿಳಿಯಾಗಿ ನಿಂತಿತ್ತು ನೀರನ್ನು ಕಂಡ ನನಗೆ ಆನಂದದ ಜೊತೆಗೆ ನೀರಿನ ಬಳಿ ಯಾರಾದರೂ ಜನಗಳು ಇರಬಹುದು ಎಂಬ ಹೆದರಿಕೆಯೂ ಆಯಿತು ಅಲ್ಲಿಯೇ ಬಂಡೆಯ ಮೇಲೆ ಕುಳಿತು ಸುತ್ತಮುತ್ತ ಏನಾದರೂ ಜನಸಂಚಾರವಿದೆಯೇ ಎಂದು ನೋಡಿದೆ ಬಹಳ ಹೊತ್ತು ನೋಡಿದರೂ ಯಾರೂ ಕಾಳಲಿಲ್ಲ ಕೆಲವು ಹಕ್ಕಿಗಳು ಮಾತ್ರ ಬಂದು ಬಂದು ನೀರು ಕುಡಿದು ಹೋಗುತ್ತಿದ್ದವು ನಾನು ಪದಗಳ ನಡುವೆ ಯಾರಿಗೂ ಕಾಣದಂತೆ ಇಳಿದು ಆ ತಣ್ಣನೆಯ ನೀರನ್ನು ಮನವಾರೆ ದಹ ದಾಹವಾರೆ ದೇಹವಾರೆ ಕೊಡದೆ ಬಾಯಾರಿಕೆ ಪೂರ್ಣವಾಗಿ ತೀರಿದ್ದರೂ ಹಸಿವು ಮಾತ್ರ ಎಷ್ಟು ಆರಿರಲಿಲ್ಲ ಆರಲಿಲ್ಲ ತಿನ್ನಬಹುದಾಗಿದ್ದ ಕಾಯಿ ಕಸರುಗಳನ್ನು ಆ ಹಗಲಿನಲ್ಲೇ ಹುಡುಕುತ್ತಾ ಹೊರಟರೆ ನಾನು ಖಂಡಿತವಾಗಿ ಅಪಾಯಕ್ಕೀಡಾಗುವ ಸಂಭವವಿತ್ತು ರುಗ್ನಾಲಯದಲ್ಲಿ ಅಷ್ಟು ಹೊತ್ತಿಗೆ ಮೂರಾವರ್ತಿ ಪಥ್ಯವನ್ನು ತೆಗೆದುಕೊಳ್ಳುತ್ತಿದ್ದೆ ಇಂದಿನ ರಾತ್ರಿ ಅಷ್ಟು ದೂರ ನಡೆದಿದ್ದರಿಂದ ಬೆಟ್ಟ ಹತ್ತಿದ್ದರಿಂದ ನನ್ನ ಕೈಕಾಲುಗಳಲ್ಲಿ ಸರ್ವಶಕ್ತಿಯು ಉಡುಗಿ ಹೋಗಿತ್ತು ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದ ನೀರು ಎಷ್ಟು ಹೊತ್ತು ತಾನೇ ಹಸಿವನ್ನು ಅಡಗಿಸಿಟ್ಟಿರಬಲ್ಲದು ಇನ್ನು ಅರ್ಧ ಗಂಟೆಯ ಒಳಗಾಗಿ ಭಯಂಕರವಾದ ಹಸಿವು ಉಂಟಾಗುವುದು ಆಹಾರವಿಲ್ಲದಿದ್ದರೆ ನನಗೆ ಆರೋಗ್ಯವು ದೇಹಶಕ್ತಿಯು ಹೇಗೆ ಬರಬೇಕು ಈ ಗುಡ್ಡದಲ್ಲಿ ಕಾಯಿ ಕಸವಾದರೂ ಕಾಯಿ ಕಸರಾದರೂ ಎಲ್ಲಿದೆ ಹುಡುಕುವುದೆಲ್ಲಿ ಒಂದು ವೇಳೆ ಹಾಗೇನಾದರೂ ಕಣ್ಣಿಗೆ ಬಿದ್ದರೂ ಮರಹತ್ತಿ ಅದನ್ನು ಕೀಳುವ ಶಕ್ತಿ ನನಗೆಲ್ಲಿ ಪೊದರುಗಳಲ್ಲಿ ಏನಾದರೂ ಬೆರ್ರಿ ಹಣ್ಣುಗಳು ದೊರೆಯುವುದೇ ಎಂದರೆ ಇದುವರೆಗೆ ಯಾವ ಪೊದರೆಯಲ್ಲಾದರೂ ಯಾವ ಜಾತಿಯ ಬೆರ್ರಿಯೂ ಕಣ್ಣಿಗೆ ಬೀಳಲಿಲ್ಲ ಎಂದುಕೊಳ್ಳುತ್ತಿರುವಾಗಲೇ ಎದುರಿಗಿದ್ದ ಬಂಡೆಯ ಮೇಲೆ ಒಂದು ದೊಡ್ಡ ಹದ್ದು ಕುಳಿತು ಏನೇನೋ ಕುಕ್ಕಿ ಕುಕ್ಕಿ ತಿನ್ನುತ್ತಿತ್ತು ನಿಂತಿದ್ದ ಸ್ಥಳದಿಂದ ಕಲ್ಲು ಎಸೆದು ಆ ಹದ್ದನ್ನು ಓಡಿಸಿದೆ ಅನಂತರ ಪೊದೆಗಳನ್ನು ಸುತ್ತು ಬಳಸಿ ಅಲ್ಲಿ ಸತ್ತಿದ್ದ ಪ್ರಾಣಿ ಏನೆಂದು ನೋಡಿದೆ ಅದ ಶರೀರ ಮುಗಿದಿದ್ದ ಒಂದು ಮೊಲ ಅಲ್ಲಿ ಬಿದ್ದಿತ್ತು ಹಾರಿ ಹೋದ ಹದ್ದು ಅದನ್ನು ಕೊಂದಿರಲಾರದು ಹಾಗಿದ್ದರೆ ಅಲ್ಲೆಲ್ಲ ನೆತ್ತರು ಚೆಲ್ಲಿರಬೇಕಿತ್ತು ಅದ್ದು ನೆತ್ತನ್ನು ಕುಡಿಯಲಾರದು ಬರೀ ಮಾಂಸವನ್ನೇ ಕಿತ್ತು ತಿನ್ನುತ್ತದೆ ಬಹುಶಃ ಇಂದಿನ ರಾತ್ರಿ ನೀರು ಕುಡಿಯಲು ಬಂದಿದ್ದ ಅಮಲವನ್ನು ನಾಯಿಯೋ ನರಿಯೋ ಹಂಚು ಹಾಕಿದ್ದು ಕೊಂದಿರಬೇಕು ನೆತ್ತರೆಲ್ಲವನ್ನು ಕುಡಿದು ಮಾಂಸವನ್ನು ಅರ್ಧಂಬರ್ಧ ತಿಂದು ಹೋಗಿರಬೇಕು ಮಿಕ್ಕದ್ದನ್ನು ತಿನ್ನಲು ಈ ರಾತ್ರಿ ಬರಬಹುದು ಬಹುಶಃ ನನ್ನ ದೈವ ನನ್ನ ಈ ಹೊಸ ಆಹಾರವನ್ನು ತೋರಿಸಿರಬೇಕು ಎಂದು ಎಣಿಸಿ ಆ ಎಂಜಲಾದಾಸಿ ಮಾಂಸವನ್ನು ಹೆಣ ಮಾಂಸವನ್ನು ಹೆಣವನ್ನು ನಾಯಿ ನರಿಗಳು ಕಿತ್ತು ತಿಂದ ಹಾಗೆ ಅದ್ದು ಕುಕ್ಕಿ ಕುಕ್ಕಿ ತಿಂದ ಹಾಗೆ ಕೈಗಳಿಂದ ಕಿತ್ತು ಬಲದವಡೆಯ ಹಲ್ಲುಗಳಿಂದ ಅಗಿದು ನುಂಗಿದೆ ರುಗ್ನಾಲಯದಲ್ಲಿಯೇ ನಾನು ಮಾಂಸಾಹಾರಿಯಾದೆ ಹಾರಿಯಾದ ನನಗೆ ಈ ಸತ್ತ ಮೊಲದ ಹಸಿ ಮಾಂಸಕ್ಕಿಂತ ಉತ್ತಮ ಆಹಾರ ಏನು ತಾನೇ ದೊರಕಿತು ಸಹ್ಯವೋ ಅಸಹ್ಯವೋ ಚರ್ಮ ದಪ್ಪನೆಯ ಮೂಳೆಗಳು ಹಲ್ಲುಗಳು ಉಗುರುಗಳು ಇವುಗಳನ್ನು ಬಿಟ್ಟು ಮಿಕ್ಕೆಲ್ಲವನ್ನು ತಿಂದು ನೀರು ಕುಡಿದು ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋದೆ ನನ್ನ ಗುಹೆಯನ್ನು ಸೇರಿ ಸಂತುಷ್ಟಿಯಿಂದ ನಿದ್ದೆ ಹೋದೆ ಅರಣ್ಯದ ಮೃಗವಾದೆ ಸೈತಾನ್ಯನ ಶರಣ್ಯ ಶರಣ್ಯ ನಾನು ರಾತ್ರಿ ಬಹಳ ಹೊತ್ತಿನ ಮೇಲೆ ಎಚ್ಚರವಾಯಿತು ಪುನಃ ಎದ್ದು ಆ ನೀರು ನಿಂತಿದ್ದ ಸ್ಥಳಕ್ಕೆ ಬಂದೆ ನಾನು ಬಂದ ಸದ್ದನ್ನು ಕೇಳಿ ನೀರು ಕುಡಿಯುತ್ತಿದ್ದ ಸೂಕ್ಷ್ಮ ಶಬ್ದ ಗ್ರಾಹಿಗಳಾದ ಅನೇಕ ಚಿಕ್ಕ ಚಿಕ್ಕ ಪ್ರಾಣಿಗಳು ಓಡಿ ಓಡಿ ಪೊದರಗಳಿಗೆ ಹೋಗಿ ಸೇರಿಕೊಂಡವು ಅದನ್ನು ಕಂಡು ನಾನು ಈ ಪ್ರಾಣಿಗಳಿಗಿಂತ ಹೆಚ್ಚೇನು ಒಂದು ವಿಧದಲ್ಲಿ ಇವುಗಳಿಗಿಂತ ತುಚ್ಛವೇ ಸರಿ ಇವುಗಳಿಗಾದರೂ ಸ್ವಜಾತಿಯ ಸಂಪರ್ಕವನ್ನೂ ಇಟ್ಟುಕೊಂಡಿರುವವು ನನಗೆ ಅದು ಸಾಧ್ಯವಿರಲಿಲ್ಲ ಲೋಕದಲ್ಲಿ ಯಾವ ಮೃಗಕ್ಕೂ ಇಲ್ಲದ ವಿಕಾರ ರೂಪ ನನಗೆ ಬಂದಿದೆ ಎನಿಸಿತು ಹಳ್ಳದ ನೀರಿನಲ್ಲಿ ಎಷ್ಟೋ ದಿನಗಳಾದ ಮೇಲೆ ಮೈ ತೆಳೆದುಕೊಂಡೆ ಹುಟ್ಟನ ಹುಟ್ಟಿದ ದಿನ ಲೀನಾ ತಾಯಿಯ ಮನೆಗೆ ಊಟಕ್ಕೆ ಹೋದ ದಿನ ನಾನು ಸ್ನಾನ ಮಾಡಿದ್ದು ಮೈ ತೆಳೆದುಕೊಂಡ ಮೇಲೆ ನನಗೆ ಉಲ್ಲಾಸವಾಯಿತು ಅಷ್ಟು ಹೊತ್ತಿನಲ್ಲಿ ಜನ ಯಾರೂ ಅಲ್ಲಿ ತಿರುಗಾಡುತ್ತಿಲ್ಲವೆಂಬ ಭರವಸೆಯಾಗಿ ಧೈರ್ಯದಿಂದ ಅಲ್ಲೆಲ್ಲ ತಿರುಗಾಡಿ ತಿನ್ನಲು ಯಾವುದಾದರೂ ಬೆರ್ರಿ ಸಿಗುವುದು ಎಂದು ಆ ಬೆಳದಿಂಗಳಲ್ಲಿ ಪೊದೆಗಳಲ್ಲಿ ಹುಡುಕಿ ನೋಡಿದೆ ಒಂದೆರಡು ಜಾತಿಯ ಬೆರ್ರಿಗಳು ಸಿಕ್ಕಿದವು ಅಷ್ಟೇನು ರುಚಿಕರವಾಗಿರಲಿಲ್ಲ ಒಂದು ಪೊದೆಯಲ್ಲಿ ಅರ್ಧ ಕೊಳೆತು ಹೋಗಿದ್ದ ಒಂದು ಆಲಿವ್ ಹಣ್ಣು ಸಿಕ್ಕಿತು ಇದು ಹೇಗೆ ಬಂದಿತ್ತೆಂದು ಆಶ್ಚರ್ಯವಾಯಿತು ಎಲ್ಲಿಯೋ ಹತ್ತಿರದಲ್ಲಿ ಒಂದು ಆಲಿವ್ ಮರ ಇರಬಹುದು ಅಲ್ಲೆಲ್ಲ ಹುಡುಕಿದೆ ಹತ್ತಡಿ ದೂರದಲ್ಲಿ ಫಲ ತುಂಬಿದ್ದ ಒಂದು ದೊಡ್ಡ ಕಾಡು ಆಲಿವ್ ಮರ ಇತ್ತು ಅದೃಷ್ಟದ ಮೇಲೆ ಅದೃಷ್ಟವೆಂಬಂತೆ ಆ ಮರದ ಕೆಳಗಿನ ಒಂದು ರೆಂಬೆಯಲ್ಲಿ ಒಂದು ದೊಡ್ಡ ಜೇನುಗೂಡು ಇತ್ತು ಒಂದು ಬಂಡೆಯ ಮೇಲೇರಿ ಕರಾರ ಪಟ್ಟಣದ ದೃಶ್ಯವನ್ನು ನೋಡುತ್ತಾ ಕುಳಿತೆ ನಾನು ಇದ್ದ ಎತ್ತರವಾದ ಸ್ಥಳದಿಂದ ಆ ಪಟ್ಟಣ ಬಹು ರಮ್ಯವಾಗಿ ಕಾಣುತ್ತಿತ್ತು ಪಟ್ಟಣದ ದೀಪಗಳು ಕೆಲವು ಎದ್ದು ಕಾಣುತ್ತಿದ್ದವು ಆ ಮಬ್ಬು ಬೆಳದಿಂಗಳಲ್ಲಿ ವಿಂಗಡವಾಗಿ ಯಾವುದು ಕಾಣು ಬರಲಿಲ್ಲ ಪಟ್ಟಣದಕ್ಕೂ ನಾನಿದ್ದ ಸ್ಥಳಕ್ಕೂ ನಡುವೆ ಇದ್ದ ಕ್ರಿಸ್ತಾಸ್ ಕ್ರಿಸ್ತಾಲಯದ ಗೋಪುರ ಎತ್ತರವಾಗಿದ್ದರೂ ಚೆನ್ನಾಗಿ ಕಾಣಬರುತ್ತಿತ್ತು ಯವನೋಳು ಮನೆಯವರು ಟಾಯ್ ಇಟ್ಟನು ನನಗಾಗಿ ಆ ಪಟ್ಟಣವನ್ನೆಲ್ಲ ಈವರೆಗೆ ಹುಡುಕಿಸಿರಬೇಕು ಇನ್ನು ಹುಡುಕುತ್ತಿದ್ದಾರೋ ಏನು ಟಾಯಿಟ್ ಈಗ ನನ್ನ ವಿಷಯದಲ್ಲಿ ಏನು ಯೋಚಿಸುತ್ತಾನೆ ಅಂಜಿರುವನು ಅಥವಾ ಎಲ್ಲಿಯೋ ತಲೆಗೆ ಹೋಯಿತು ಪೀಡೆ ಎಂದಿರುವನು ದೀನಾ ತಾಯಿ ನನಗಾದ ಅಪಾಯ ನಿಜ ಸ್ಥಿತಿಯನ್ನು ಅರಿತಳೋ ಇಲ್ಲವೋ ಯುವ ನಾಳ ಮನೆಯವರು ಆಕೆಗೆ ನಿಜ ಸ್ಥಿತಿಯನ್ನು ತಿಳಿಸಿರಬೇಕು ಅದರಿಂದ ಆಕೆಯ ಬಹು ದುಃಖವನ್ನು ಸಂಕಟವನ್ನು ಅನುಭವಿಸುತ್ತಿರಬೇಕು ಲೀನಾ ಟಾಯ್ಟ್ ಇವರ ದಾಂಪತ್ಯ ಜೀವನ ಇನ್ನು ವಿಷಮಯವೇ ಅಲ್ಲವೇ ಟಾಯ್ಟ್ ಕ್ರೋಧ ಜೀವಿ ಕುಡುಕ ವ್ಯಭಿಚಾರಿ ಅವರೊಡನೆ ಈ ಪರಮ ಹೇಗಿರಲಾದೀತು ಆಕೆ ಅವನನ್ನು ತ್ಯಜಿಸಿ ಮಗುವಿನೊಡನೆ ತನ್ನ ಅಣ್ಣನ ಆಶ್ರಯಕ್ಕೆ ಹೋಗುವುದೇ ಸರಿ ಅದೇ ನ್ಯಾಯವಾದದ್ದು ಈ ನ್ಯಾಯವಾದ ಕಾರ್ಯವನ್ನು ಪೂರ್ಣಗೊಳಿಸಿಯೇ ನನಗಿರುವ ನನಗಾಗಿ ಕಾದಿರುವ ನರಕಕ್ಕೆ ನಾನು ಹೋಗುತ್ತೇನೆ ಆಗ ಟಾಯಿಟ್ ನನ್ನು ನಿರ್ಮೂಲ ಮಾಡಿದ್ದೇನೆಂಬ ಒಂದು ಒಂದೇ ಒಂದು ಹಿಗ್ಗಾದರೂ ನನಗೆ ನರಕದಲ್ಲಿ ಸುಖದಾಯಿ ಆಗುವುದು ಇನ್ನು ಯೋನ ಆಕೆ ಅದೆಷ್ಟು ದುಃಖ ಪಡುತ್ತಿರುವಳೋ ಏನು ನನ್ನ ದುಃಖಕ್ಕಿಂತ ಆಕೆಯದು ನೂರು ಪಾಲು ಸಾವಿರ ಪಾಲು ಲಕ್ಷ ಪಾಲು ದೊಡ್ಡದಲ್ಲವೇ ಅಯ್ಯೋ ಒಂದು ವೇಳೆ ಏನು ಅನಾಹುತವಾಗಿರುವುದು ಆಕೆಯ ಪ್ರೇಮ ಆಗಾಧ ಅಂತವರ ಸಂಕಟವೂ ಅಪಾರ ಆಕೆ ತನ್ನ ಜೀವಕ್ಕೆ ಅಪಾಯವನ್ನು ತಂದುಕೊಳ್ಳುವುದಕ್ಕೂ ಹೆಸಳು ಅಂದು ಆ ದಿನ ಲೀನಾ ತಾಯಿಯೊಡನೆ ನನ್ನನ್ನು ರುಗ್ನಾಲಯದಲ್ಲಿ ನೋಡುವುದಕ್ಕೆ ಬಂದು ವಿಫಲಳಾಗಿ ಹಿಂದಕ್ಕೆ ಹೋಗುವಾಗ ಅಕ್ಕ ಅವರ ಜೀವಕ್ಕೇನಾದರೂ ಅಪಾಯವಾದಲ್ಲಿ ನಾನು ಬದುಕುವ ಸಂಭವವೇ ಇಲ್ಲ ಇದು ಖಂಡಿತವಾದ ಮಾತು ಎಂದು ಲೀನಾ ತಾಯಿಯೊಡನೆ ಹೇಳುತ್ತಲೇ ಆ ಪ್ರೇಮಮೂರ್ತಿ ಒಂದೇ ಮಾತಿನವಳು ದೃಢವ್ರತೆ ದುಃಖದ ಉದ್ವೇಗದಲ್ಲಿ ಹುಚ್ಚಿಯಾಗುವಳು ನಿದ್ರಾ ಆಹಾರಗಳನ್ನು ತೆರೆದು ಪ್ರಾಣ ತ್ಯಜಿಸುವಳು ಸರ್ವ ಮಂಗಳೆಯಾದ ಆಕೆ ಇನ್ನು ಮರಿನ ವಸ್ತ್ರಳು ಕೃಷಿ ಶರೀರಳು ಅಲಂಕಾರಹೀನಳು ಆಗುವಳು ಅಯ್ಯೋ ಈ ದುಷ್ಟ ಪ್ರಪಂಚದಲ್ಲಿ ನನಗಾಗಿ ಶೋಕಿಸುವವರು ಇರುವರಲ್ಲ ಇನ್ನು ನನ್ನ ಲಿಸ್ಸಾ ತಾಯಿ ನನಗೆದೆ ಹಾಲು ಕೊಟ್ಟು ಅನ್ನ ಬಿಟ್ಟು ಬೆಳೆಸಿದ ನನ್ನ ತಾಯಿ ಅಂದೆ ನನ್ನೆಟ್ಟಿ ಈ ಪ್ರಪಂಚದಲ್ಲೆಲ್ಲ ಪಾಪಿಗಳು ಜೀವನಿಗಳು ತುಂಬಿದ್ದರೂ ನಿಮ್ಮಂತಹ ಒಬ್ಬಿಬ್ಬರಿಂದ ಇದು ಪುಣ್ಯಭೂಮಿಯೇ ಆಗುವುದು ನಿಮ್ಮ ಪಾದದ ಧೂಳು ನಮ್ಮ ತಲೆಯ ಮೇಲಿದ್ದರೆ ನಾವು ಪುನೀತರಾಗುತ್ತೇವೆ ಅಮ್ಮಾ ನಿನ್ನ ಋಣವನ್ನು ನಾನು ಹೊತ್ತೇ ಹೋಗುತ್ತೇನೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಹೆಲನ್ ಮಾರ್ಕಸ್ ಬಹು ಭಾಗ್ಯಶಾಲಿಗಳು ಲಭಿಸಬೇಕು ತಾಯಿ ನಿನ್ನ ಆರ್ನೆಸ್ ಮಾಡಿದ ನನ್ನ ಕಷ್ಟದ ದಿನಗಳು ಕಳೆದ ಮೇಲೆ ಯುವ ನಾಳ ಕೈ ಹಿಡಿದು ಬಂದು ನಿನ್ನ ಕಾಲುಗಳನ್ನು ಮುತ್ತಿಟ್ಟುಕೊಳ್ಳುವ ಭಾಗ್ಯ ನನಗೆಲ್ಲವಾಯಿತು ಅಮ್ಮಾ ಆರ್ನೆಸ್ ಸತ್ತು ಹೋದ ಇದನ್ನು ನಿನಗೆ ತಿಳಿಸುವವರಾರು ಬಾಬೀ ನನ್ನ ಒಡನಾಡಿ ಈಗ ನೀನೆಲ್ಲಿರುವೆ ನಿನ್ನ ತಾಯಿಯಲ್ಲಿರುವಳು ಹೇಗಿರುವಳು ಯುವ ನಾಳನ್ನು ಮದುವೆಯಾದ ಕೂಡಲೇ ನಮ್ಮ ನಿನಗೆ ನನ್ನ ಕೈಯಲ್ಲಾದ ಸಹಾಯ ಮಾಡಬೇಕೆಂದಿದ್ದೆ ಈ ಇಟಲಿ ದೇಶದಲ್ಲಿ ನೀನೆಲ್ಲಾದ ನಿನ್ ಈ ಇಟಲಿ ದೇಶದಲ್ಲಿ ನೀನೆಲ್ಲಿದ್ದರೂ ಹುಡುಕಿಸುತ್ತಿದ್ದೆ ತಾಯಿಯ ಸೇವೆಗಾಗಿಯೇ ನನ್ನ ಒಡಲು ನನ್ನ ಉಸಿರು ನಾನು ಎಂದೆಂದಿಗೂ ಮದುವೆಯಾಗುವುದಿಲ್ಲ ಎಂದು ನೀನು ದೇವನ ಮುಂದೆ ನಿನ್ನ ತಾಯಿಯ ಮುಂದೆ ಪ್ರಮಾಣ ಮಾಡಿದೆ ಇದುವೇನೆ ನಾನು ಮಾಡಿದ ಪ್ರಮಾಣ ನೀನು ಬದುಕಿದ್ದರೆ ಅವ್ರನ್ನಷ್ಟೆಷ್ಟು ಪೊಳ್ಳು ಮಾತಿನವನೆಂದು ಹೇಳಿಕೊಳ್ಳುತ್ತಿರುವೆಯಲ್ಲ ಅಯ್ಯೋ ನನ್ನ ತಂಗಿ ಈ ಭಯಂಕರ ರೂಪಿನಲ್ಲಿ ನಿನ್ನನ್ನು ನಾನು ಹೇಗೆ ಹುಡುಕಲಿ ಏನೆಂದು ಹುಡುಕಲಿ ನೀನು ಆರ್ನೆಸ್ಟೋವನ್ನು ಕ್ಷಮಿಸು ಅವನಿಗೆ ಪೆಟ್ಟು ಬಿದ್ದ ದಿನವೇ ಅವನು ಸತ್ತು ಹೋದ ಈಗ ಬದುಕಿರುವುದು ಅವನ ಪ್ರೇತ ಸ್ವರ್ಗದಲ್ಲಿ ಕುಳಿತು ನನ್ನನ್ನು ಸಂತೋಷದಿಂದ ನೋಡುತ್ತಿರುವೆ ಅಜ್ಜಿ ನೀನು ಶಾಶ್ವತವಾಗಿ ಅಲ್ಲಿಯೇ ಇರು ನೀನು ಮಹತ್ಸುಖಿ ಎಂದಿರುವೆಯಲ್ಲ ನೀನು ಮಹತ್ಸುಖಿ ಇರುವೆಯಲ್ಲ ದೇವರಲ್ಲಿ ನನಗೆ ಅಪಾರವಾದ ಭಕ್ತಿ ಇತ್ತು ಪ್ರಾರ್ಥನೆಗಳನ್ನು ಸಲ್ಲಿಸದೆ ನೀನು ಊಟವನ್ನಾಗಲಿ ನಿದ್ದೆಯನ್ನಾಗಲಿ ಮಾಡುತ್ತಿರಲಿಲ್ಲ ನಿನ್ನ ಆರ್ನೆಸ್ಟೋವಿನ ಅಭ್ಯುದಯಕ್ಕಾಗಿ ಅವನ ಹಾಸಿಗೆಯ ಬಳಿ ಕುಳಿತು ಪ್ರತಿದಿನವೂ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೀಯೇ ಆ ಪ್ರಾರ್ಥನೆಗಳನ್ನು ಚಿಕ್ಕಂದಿನಲ್ಲಿ ನನಗೂ ಕಲಿಸಿದೆ ನಾನು ತಪ್ಪದೆ ಆ ಪ್ರಾರ್ಥನೆಗಳನ್ನು ಸಲ್ಲಿಸಿದ ಫಲವಿದು ಅಜ್ಜಿ ಸಾಯುವುದಕ್ಕೆ ಸ್ವಲ್ಪ ಮೊದಲು ದೂರದ ಊರಿನಲ್ಲಿ ಹೊತ್ತನ್ನು ಆಯಾಸವನ್ನು ಲೆಕ್ಕಿಸದೆ ನಾವು ನಿರ್ಗತಿಕರೆಂದು ತಿಳಿದ ಮೇಲೂ ನನ್ನ ಅಜ್ಜಿಯನ್ನು ಬಂದು ನೋಡಿ ಕೈಯಲ್ಲಾದ ಶುಶ್ರೂಷೆ ಮಾಡಿ ನಿಮಗೇನು ಹಣ ಸಲ್ಲಿಸಬೇಕು ಎಂದು ಕೇಳಿದಾಗ ಏನೂ ಬೇಡ ಎಂದು ಹೇಳಿ ಔಷಧ ಇದು ಎಂಬ ನೆಪದಿಂದ ನನ್ನ ಕೈಯಲ್ಲಿ ಚಿನ್ನದ ಡಕೇಟನ್ನಿಟ್ಟು ಹೋದ ಮಹಾನುಭಾವ ಗಾರ್ಡಿಯ ನೀನು ಸ್ವಜಾತಿ ರಕ್ತಪಾನ ರಕ್ತಪಾನಸಕ್ತ ಕ್ರೂರ ಮೃಗಳ ನಡುವೆ ಈ ಭೂಮಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿದೆ ಅಯ್ಯೋ ಚಿಕಪ್ಪ ನೀನು ನನ್ನನ್ನು ಮಗನೆಂದು ಕರೆದು ತಡೆ ತಲೆದಡವಿ ನಮ್ಮ ದುಸ್ಥಿತಿಗೆ ದುಃಖಿಸಿ ಅಂತಃಕರಣದಿಂದ ಯಾವುದೋ ಒಂದು ಅಲ್ಪ ನೆಪದಲ್ಲಿ ನಮ್ಮ ಉದ್ದಾರಕ್ಕೆ ಅಪಾರಶ್ರೀಯನ್ನು ಕೊಡಿಸಿಕೊಟ್ಟು ನಿನ್ನ ಹೃದಯದಲ್ಲಿ ಚಿರಸ್ಥಾಯಿಯಾದ ಸ್ಥಳವನ್ನು ನೀಡಿದ ಮೈಕಲ್ ಮಹಾನುಭಾವ ನನ್ನ ದುಃಖ ಕಾಲದಲ್ಲಿ ನನ್ನ ಆಪತ್ತಿನ ಕಾಲದಲ್ಲಿ ನೀನು ನನ್ನನ್ನು ಮರೆತು ಹೋದೆ ಕಾರ್ಯವಾದ ಮೇಲೆ ಅಗೆದು ತಿಂದು ಮೇಲೆ ಉಗಿದ ಸಿಪ್ಪೆಯಂತೆ ಉಗುಳಿ ನಮ್ಮನ್ನು ದೂರವಾಗಿ ಎಸೆದೆ ಈ ಘೋರ ನಾಟಕಕ್ಕೆಲ್ಲ ನೀನೇ ಸೂತ್ರಧಾರ ನೀನು ನಮ್ಮನ್ನು ಪೀಸಾದಿಂದ ಫ್ಲಾರೆನ್ಸ್ಗೆ ಕರೆದುಕೊಂಡು ಹೋಗದೆ ಇದ್ದಿದ್ದರೆ ನಾವು ಬಡತನದಲ್ಲಿಯೇ ಸುಖವಾಗಿ ಜೀವಿಸುತ್ತಿ ಜೀವಿಸಿರುತ್ತಿದ್ದೆವೋ ಏನೋ ನಿನ್ನ ಕೃಪಾದೃಷ್ಟಿಯೇ ನಮ್ಮ ಪಾಲಿಗೆ ಕಾಕದೃಷ್ಟಿಯಾಯಿತು ಪುಣ್ಯ ಕಾರ್ಯಗಳಿಗೆಲ್ಲ ನಿಮಗೆ ಶಾಶ್ವತ ಸ್ವರ್ಗವೇ ಕಾದಿರುತ್ತದೆ ನಿಮ್ಮ ದೇವನು ಸದಾ ನಿಮ್ಮ ಪಕ್ಷಪಾತಿಯಾಗಿ ಇರುವನು ಈ ಭೂಮಿಯ ಮೇಲೆ ಜನರು ನಿಮ್ಮನ್ನಷ್ಟು ಗೌರವಿಸುತ್ತಾರೆ ಪೂಜಿಸುತ್ತಾರೆ ಅಷ್ಟೇ ಗೌರವ ನಿಮಗೆ ಪರಲೋಕದಲ್ಲಿಯೂ ಕಾದಿರುತ್ತದೆ ಪ್ರಪಂಚದ ಶಿಕ್ಷೆಯಾದರೇನು ಆಗದಿದ್ದರೇನು ದೇವರೆಂದು ದೇವರೆಂದು ನಂಬಿದವರೆಲ್ಲ ಮೋಸ ಹೋದರು ಮೋಸ ಹೋಗುತ್ತಿದ್ದಾರೆ ನನಗೆ ಈ ವಿಕಾರ ರೂಪವನ್ನು ಕರುಣಿಸಿದ ಟಾಯ್ ಉಪಕಾರಕ್ಕಾಗಿ ನಾನೇ ನಿನ್ನನ್ನು ಬೇಗ ಸ್ವರ್ಗಕ್ಕೆ ಕಳಿಸುತ್ತೇನೆ ಬೇಗನೆ ಕಳಿಸುತ್ತೇನೆ ಎಂದು ಆ ಬಂಡೆಯ ಮೇಲೆ ಕುಳಿತುಕೊಂಡು ದುಃಖಾತಿರೇಕದಿಂದ ಹುಚ್ಚಿನಿಂದ ತಳಮಳದಿಂದ ಮನಸ್ವಿ ಯೋಚನೆ ಮಾಡುತ್ತಿದ್ದಾಗ ಅರ್ಧರಾತ್ರಿ ಕಳೆದು ಹೋಯಿತು ನಾನು ಎದ್ದು ಗವಿಯೊಳಕ್ಕೆ ಹೋಗಿ ಮಲಗಿದೆ ನಿದ್ರೆ ಬಂದಿತ್ತು ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹೊಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ